ಹೆಸರು ಪ್ರಕಾಶ್ ಅಂತ. ನಮ್ಮದು ಮೂಲಭೂತ ಗೋಕಾಕ್ ತಾಲೂಕು ತಿಗಡಿ ಊರು, ಬೆಳಗಾಂ ಡಿಸ್ಟಿಕ್. ನಮ್ಮದು ನಾವು ಬಂದುಬಿಟ್ಟು ಪ್ರಪ್ರಥಮವಾಗಿ ನಾನು ಇಲ್ಲಿ ರೇಷ್ಮೆ ಮತ್ತು ಆಡು ಸಾಕಾಣಿಕೆ ಬದಲಾಗಿ ಎರಡು ಇದನ್ನು ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಬ್ಯಾಂಕ್ ಉದ್ಯೋಗ ಮಾಡ್ತಿದ್ದೆ. ಮೊದಲು IDFC ಬ್ಯಾಂಕ್ನಲ್ಲಿದ್ದೆ, ಕಲ್ತಿದ್ದೆ SSLC, ಎಕ್ಸ್ನಲ್ಲಿ PUC ಮಾಡ್ಕೊಂಡ್ಬಿಟ್ಟು ಒಂದು ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡ್ತಿದ್ದೆ. ನಮ್ಮ ಅಪ್ಪರು ಬಂದುಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನು, ಮಿಲಿಟ್ರಿಯಲ್ಲಿದ್ದರು. ಸೊ ನಾನು ಹಿಂಗೆ ಮಿಲಿಟ್ರಿ ಸೇರಬೇಕಂತ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಅವಾಗ ಸೇರೋಕ್ಕೆ ತುಂಬ ಟ್ರೈ ಮಾಡಿದ್ವಿ, ಆಗಲಿಲ್ಲ. ಸೊ ಹಿಂಗೇನಾದರೂ ನೋಡ್ಬೇಕಂತ ಬ್ಯಾಂಕ್ನಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಬ್ಯಾಂಕ್ನಲ್ಲಾಯಿತು. ಬ್ಯಾಂಕ್ನಲ್ಲಿ ವರ್ಕ್ ಶುರು ಮಾಡಿದಾಗ ಅನ್ನಿಸ್ತು, ಅಂದಲ್ಲಿ ಒಂದು 15,000 ಸ್ಯಾಲ್ರಿ ಕೊಡ್ತಿದ್ರು. 15,000 ಸ್ಯಾಲ್ರಿ ಕೊಡ್ತಿರ್ಬೇಕಾದ್ರೆ ನಾನು ಮನೆಗೆ ಅದು ರಜೆ, ಅದು ಹಾಲಿಡೇಸ್ ಇದ್ದಾಗ ಬಂದು ಹೋಗ್ತಿದ್ದೆ. ಹೋಗ್ತಿದ್ದಾಗ ನೋಡಿದೆ ಮನೆಯಲ್ಲಿ ಎಷ್ಟು ನೀವು ಅಂದರೆ ಲೇಬರೆಲ್ಲ ಹಾಕಿರ್ತಿದ್ದಾಗ ನಾನು ಕೇಳಿದೆ ಅವ್ರಿಗೆ, ಎಷ್ಟು ನೀವು ಇವ್ರಿಗೆ ತಿಂಗಳಿಗೆ ಸ್ಯಾಲ್ರಿ ಕೊಡ್ತೀರಾ ಅಂತ ಕೇಳಿದಾಗ ನನಗೆ ಗೊತ್ತಾಯಿತು. ಅವ್ರು ಹೇಳಿದರು, ನಮ್ಮ ಅಪ್ಪರು ಹೇಳಿದರು, ಅವಾಗ ಒಂದು 20-25 ಸಾವಿರ ಕೊಡ್ತೀವಿ ನಾವು ತಿಂಗಳಿಗೆ ಅವ್ರಿಗೆ ಅಂತ ಹೇಳಿದರು. 20-25 ಸಾವಿರ ಕೊಡ್ತೀವಿ ಅಂತ ಹೇಳಿದಾಗ ನಾನು ವಿಚಾರ ಮಾಡಿದೆ, ನನಗೆ ಅಲ್ಲಿ 15,000 ಸಿಗ್ತಿತ್ತು. 15,000 ಅಲ್ಲಿ ನಾನು ತೊಗೋಬೇಕಂದ್ರೆ ಇವ್ರು 25,000 ಕೊಡ್ತಿದ್ರು. ಸೊ ಹಿಂಗಾಗಿ ಅಲ್ಲೊಂದು ಸ್ವಲ್ಪ ನಂಗೆ ಬೇಡ ಅನ್ನಿಸ್ತು. ಬ್ಯಾಂಕ್ನಲ್ಲೇ ಯಾಕೋ ಮತ್ತೆ ಫೀಲ್ಡ್ ವರ್ಕ್ ಇತ್ತು. ಸೊ ಬೇಡ ಅನ್ನಿಸ್ತು, ಬೇಡ ಅನ್ನಿಸ್ತು. ಬ್ಯಾಂಕ್ದು ರಿಸೈನ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದಾಗ ಒಂದು ರೇಷ್ಮೆದು ಮಾಡಲಿಕ್ಕೆ ಶುರು ಮಾಡಿದ್ದೆ. ಆವಾಗ ನಂಗೆ ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಏನೂ ಗೊತ್ತಿರಲಿಲ್ಲ. ರೇಷ್ಮೆದು ಗೊತ್ತಿರಲಿಲ್ಲ ಅಂದರೆ ಆವಾಗ ನಂಗೆ ಜಾಸ್ತಿ ಒಂದು ಕುಲ್ಗುಡ ಅಂತ ಒಂದು ನಮ್ಮ ಪಕ್ಕ ಹಳ್ಳಿ ಇದೆ. ಒಂದು ಅಲ್ಲಿ ಕುಲ್ಗುಡದಲ್ಲಿ ಒಂದು ವಿಶಾಲ ಸಂಸ್ಥೆಯದು ಒಂದು ಬಿಜಾಪುರದವ್ರ ಒಂದು ವಿಶಾಲ ಸಂಸ್ಥೆ ಇದೆ. ಅದು ಪರಿಚಯ ಅದರಲ್ಲಿ ಎಲ್ಲ ಸರು ಮತ್ತು ಅಲ್ಲಿ ಸ್ಟಾಫ್ ಎಲ್ಲ ಪರಿಚಯ ಆದಾಗ ಒಂದು ಸಾರಿ ಅವ್ರಿಗೆ ನಾವು ತಿಳಿಸಿದಾಗ ಮತ್ತೆ ಮತ್ತೆ ಅವರು ಪ್ರತಿ 15 ದಿನಕ್ಕೊಂದ್ಸಾರಿ 7 ದಿನಕ್ಕೊಂದ್ಸಾರಿ 15 ದಿನಕ್ಕೊಂದ್ಸಾರಿ ಬಂದು ಅವ್ರು ನಮ್ಮ ಫ್ಲಾಟ್ ಎಲ್ಲ ವಿಸಿಟ್ ಮಾಡೋದು ತಿಳ್ಸೋಕ್ಕೆ ಶುರು ಮಾಡಿದ್ರೆ ಯಾರು ವಿಶಾಲ ಸಂಸ್ಥೆಯವರು. ವಿಶಾಲ ಸಂಸ್ಥೆಯವರು ಶುರು ಮಾಡಿದಾಗ ಅಲ್ಲಿ ಅವರೆಲ್ಲ ಮಾಹಿತಿ ಕೊಟ್ಟರು, ಎಲ್ಲ ಆಯಿತು ಸರಿ ಓಕೆ. ಆವಾಗ ಇನ್ನೊಂದು ದೇಶಪಾಂಡೆ ಫೌಂಡೇಶನ್ದವರು ಕೂಡ ನಮ್ಮ ಸರ್ ಅಲ್ಲಿ ಫ್ಲಾಟ್ ಎಲ್ಲ ವಿಸಿಟ್ ಮಾಡಿದ್ರು, ಒಬ್ಬರು ಸರ್ ಇದ್ದರು. ಅವರೆಲ್ಲ ಬಂದು ವಿಸಿಟ್ ಮಾಡಿ ದೇಶಪಾಂಡೆ ಫೌಂಡೇಶನ್ನು ಪ್ಲಸ್ ವಿಶಾಲದವರು ಒಟ್ಟಿಗೆ ಸೇರಿ ನಿಮಗೇನಾದರೂ ಫೈನಾನ್ಷಿಯಲ್ ವೀಕ್ ಇತ್ತು ಅವಾಗ ನಮ್ದು ಮಾಡಬೇಕಂದ್ರೆ ರೇಷ್ಮೆ ಬೆಳೆ ಮಾಡಬೇಕಂದ್ರೆ ಫೈನಾನ್ಷಿಯಲ್ ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ಬೇಕಾಗ್ತಿತ್ತು. ಸೊ ಹಂಗಿದಾಗ ನಾನು ಥಿಂಕ್ ಮಾಡ್ತಿದ್ದೆ, ಇಷ್ಟೊಂದು ನಾನು ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಮಾಡಲಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನು ಥಿಂಕ್ ಮಾಡ್ತಿರುವಾಗ ಅವರೆಲ್ಲ ವಿಶಾಲ ಸಂಸ್ಥೆ ಮತ್ತು ದೇಶಪಾಂಡೆದವರು ಸರ್ ಎಲ್ಲ ಬಂದು ಹೇಳಿದಾಗ ನಂಗೆ ಇಲ್ಲ ನೀವು ಏನೂ ವರಿ ಮಾಡಬೇಡ್ರಿ, ನೀವು ಒಂದು ಗುಂಪು ಮಾಡಿಕೊಡ್ರಿ, ನಾವು ಸಾಲ ಎಲ್ಲ ಸೌಲಭ್ಯ ಕೊಡ್ತೀವಿ ನಿಮಗೆ, ಮಾಡಿಕೊಂಡು ಅದನ್ನು ಪದೇ ಪದೇ ಮತ್ತೆ ತಿಂಗಳ ತಿಂಗಳ ನೀವು ಕೊಟ್ಟು ಇದನ್ನು ನಮಗೆ ರಿಫಂಡ್ ಮಾಡ್ತಾ ಹೋಗ್ರಿ. ಆ ಥರ ಹೇಳಿದಾಗ ಸರಿ ಆಯ್ತು ರೀ ಅಂತ ಹೇಳಿದಾಗ ಅವರು ಪ್ರತಿಯೊಬ್ಬ ಮೆಂಬರ್ಗೆ ಒಂದೊಂದು 50-50 ಸಾವಿರ ಕೊಟ್ಟು ಹೆಲ್ಪ್ ಮಾಡಿದರು. ಸೊ ಅದೇ 50,000 ತೊಗೊಂಡು ಕೆಲವೊಂದಷ್ಟು ಬೇರೆ ಜನೆಲ್ಲ ಏನು ಮಾಡಿದ್ರು, ಹೈನುಗಾರಿಕೆ ಅದು ಇದು ಎಲ್ಲ ಮಾಡಿಕೊಂಡ್ರು. ನಾನು ರೇಷ್ಮೆನೇ ಮಾಡಿಕೊಂಡೆ. ಯಾವಾಗ ಅವರು ಅಲ್ಲಿ ನಮ್ಮ ಪ್ಲಾಟಿಗೆ ಬರ್ತಕ್ಕಂಥದ್ದು ಒಬ್ಬರು ಸರ್ ಮಾಂತೇಶ್ ಸರ್ ಅಂತ, ಅವ್ರು ಬಂದು ನಮ್ಗೆ ಹೇಳಿದರು 1 ಎಕರೆ ನೀವು, ನಾನು ರೇಷ್ಮೆ ಮಾಡೋಕ್ಕೂ ಆಸಕ್ತಿ ಇರಲಿಲ್ಲ ಫಸ್ಟ್ ನೋಡಿದಾಗ, ಅವ್ರು ಇಲ್ಲ ರೀ ನೀವು 1 ಎಕರೆ ಮಾಡಿಕೊಡ್ರಿ, 1 ಎಕರೆ ಮಾಡ್ಕೊಂಡು ನಿಮ್ಗೆ ಸರಿ ಲಾಭ ಅನ್ನಿಸಿದ್ರೆ ನೀವು ಕಂಟಿನ್ಯೂ ಮಾಡಿರಿ ಅಂತ ಹೇಳಿದರು. 1 ಎಕರೆ ಎಲ್ಲ ಮಾಡಿಕೊಂಡು ಅಂತಾಗ ಫಸ್ಟ್ ಸ್ಟಾರ್ಟಿಂಗ್ ಮೊಮೆಂಟಲ್ಲಿ ಒಂದು ಸ್ವಲ್ಪ ಹಚ್ಚಿದಾಗ ಒಂದು ಸ್ವಲ್ಪ ಏನಾಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಇನ್ಕಮ್ ಬರುತ್ತೆ. ಕಡಿಮೆ ಪ್ರಮಾಣದಲ್ಲಿ ಇನ್ಕಮ್ ಬರ್ತಿರ್ಬೇಕಾದ್ರೆ ನಾನು ವಿಚಾರ ಮಾಡಿದೆ, 50 ಮೊಟ್ಟೆ ಮೇಲಿಕ್ಕೆ ಶುರು ಆಯಿತು. 50 ಮೊಟ್ಟೆ ಮೇಲಿಗೆ ಶುರು ಆದಾಗ ಅಲ್ಲಿ ನಾನು ಅಂದಾಜು ಒಂದು ಕ್ಯಾಲ್ಕುಲೇಟ್ ಮಾಡಿದೆ, ಅವಾಗ ಒಂದು 30 ಕೆಜಿ ಗೂಡು ಬಂತು. 30 ಕೆಜಿ ಗೂಡು ತೊಗೊಂಡು ನಾವು ಅಲ್ಲೇ ಗೋಕ್ ಹಾಕೋದೆಲ್ಲ ಮಾರ್ಕೆಟ್ ಮಾಡ್ತಿದ್ವಿ. ಬರ್ತಾ ಬರ್ತಾ ಅದರಲ್ಲಿ ನಮ್ಗೆ ಲಾಭ ಶುರು ಆಯಿತು. ಲಾಭ ಶುರು ಆದಾಗ ಮಾಂತೇಶ್ ಸರ್ ಮತ್ತೆ ಹಂಗೆ ಪ್ರತಿ 15 ದಿನಕ್ಕೊಂದ್ಸಾರಿ ಬರ್ತಿದ್ರು, ಬಂದವರೆಲ್ಲ ತಿಳಿಸ್ತಿದ್ರು. ಅವಾಗ ಏನಾಯಿತು, ಏನು ತಿಳಿಸ್ತಿದ್ರು ಅಂದರೆ, ನೋಡಿರಿ ಸರ್ ಲಾಭ ಇದ್ದರೆ ಮತ್ತು ಇನ್ನೂ ಜಾಸ್ತಿ ಮಾಡಿರಿ. ಅವರು ಅವಾಗ ಹೇಳೋಕ್ಕಿಂತ ಮುಂಚೆನೇ ನಮ್ಗೆ ಲಾಭ ಅನಿಸಿತ್ತು. ನಾವು ಡಿಸೈಡ್ ಮಾಡಿಬಿಟ್ಟಿದ್ವಿ ನಮ್ದು ಇರೋದು 5 ಎಕರೆ ಜಮೀನಲ್ಲಿ 4 ಎಕರೆ ರೇಷ್ಮೆನೇ ಮಾಡಬೇಕಂತ. ಮತ್ತೆ 3 ಎಕರೆ ಹಾಕ್ಕೊಂಡ್ವಿ, 3 ಎಕರೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಾಡ್ತಾಯಿದ್ವಿ. ಆಮೇಲೆ ಅದ್ರ ಜೊತೆನೆ ಆಡು ಸಾಕಾಣಿಕೆ ಕೂಡ ಮಾಡ್ಕೊಂಡಿದ್ದೀವಿ. ಅದ್ರ ಅನ್ನೆಸೆಸರಿ ಏನು ಸೊಪ್ಪೆಲ್ಲ ಉಳಿತಲ್ಲ, ಮೇಲ್ಗಡೆ ಕಟ್ ಮಾಡಿದ್ದೆಲ್ಲ ಅನ್ನೆಸೆಸರಿ ಸೊಪ್ಪು ಉಳಿದಾಗ ಅದನ್ನು ವೇಸ್ಟ್ ಮಾಡೋದು ಹೆಂಗೆ ಸರ್ ಇದು ಅಂತ ಮಾದೇಶ್ ಸರ್ ಕೇಳಿದಾಗ ಅವ್ರು ಬೇಡ್ರಿ ಇದು ಮತ್ತು ನೀವು ಉಪಕುಸುಬು ಅಂತ ಏನಾದರೂ ಇದ್ರೆ ನೋಡಿರಿ, ನಾನು ಸಿಕ್ಕರೆ ಐಡಿಯಾಸ್ ಏನಾದಿದ್ರೆ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದರು. ಸೊ ಹಿಂಗೆ ಒಂದು ಸರಿ ಇದ್ದಾಗ ಅವ್ರು ಮಾದೇಶ್ ಸರ್ ಬಂದು, ಇಲ್ಲಿ ನೋಡಿರಿ ಪ್ರಕಾಶ್ ಅವ್ರು ಆಡು ಸಾಕಾಣಿಕೆ ಒಂದು ಇವಾಗ ಪ್ರೆಸೆಂಟ್ ಒಂದು ಬೆಸ್ಟ್ ಕರಿಯರ್ ಇದೆ, ಅದು ಮಾಡಿಕೊಡ್ರಿ ಬೇಕಿದ್ರೆ ಅಂತ ಹೇಳಿದರು. ಸೊ ಹಂಗೆ ಅದನ್ನು ವಿಚಾರ ಮಾಡ್ಕೊಂಡು ಮಾಡಿದಾಗ ಆಡು ಸಾಕಾಣಿಕೆನೂ ಕೂಡ ಒಂದು ಮಾಡ್ಕೊಂಡ್ವಿ. ಅದು ಕೂಡ ಇಯರ್ಲಿ, ಅದು ಆಡು ಸಾಕಾಣಿಕೆದು ಇಯರ್ಲಿ ಇನ್ಕಮ್ ಆಗುತ್ತೆ, ರೇಷ್ಮೆದು ತಿಂಗಳಿಗೆ ಒಂದ್ಸರಿ ಇನ್ಕಮ್ ಆಗುತ್ತೆ. ಆಡು ಸಾಕಾಣಿಕೆದು ಇಯರ್ಲಿ 4.5 ಲಕ್ಷ ಆದರೆ ರೇಷ್ಮೆದು ಪ್ರತಿ ತಿಂಗಳ 1 ಲಕ್ಷದಿಂದ 1.5 ಲಕ್ಷ ಬರ್ತಿದೆ. 1.5 ಲಕ್ಷದಲ್ಲಿ ಲೇಬರ್ದು ಒಂದು ಸ್ವಲ್ಪ ಜಾಸ್ತಿ ಮೇಂಟೆನ್ಸ್ ಇರುತ್ತೆ ಇದರಲ್ಲಿ ರೇಷ್ಮೆ ಸಾಕಾಣಿಕೆಯಲ್ಲಿ. ಸೊ ಹಿಂಗಾಗಿ ನಾವು ಲೇಬರ್ಗೆ ಒಂದು 50,000 ಅಂತ ತಿಂಗಳಿಗೆ ತೆಗೆದಿಟ್ಟರು ಕೂಡ ಇಯರ್ಲಿ ನಮಗೆ ಇವಾಗ ರೇಷ್ಮೆಯಿಂದ ಒಂದು 10 ಲಕ್ಷ ಅರ್ನ್ ಆಗ್ತಿದೆ. 10 ಲಕ್ಷ ಪ್ಲಸ್ ಆಡು ಸಾಕಾಣಿಕೆಯಿಂದ ಒಂದು 4 ರಿಂದ 4.5 ಲಕ್ಷ. ಸೊ ಟೋಟಲಿ ನಮಗೆ ಒಂದು ವರ್ಷದಲ್ಲಿ 14 ರಿಂದ 15 ಲಕ್ಷ ಇನ್ಕಮ್ ಅರ್ನ್ ಆಗ್ತಿದೆ.
ಇದಕ್ಕೆಲ್ಲ ಕಾರಣ ಅಂದರೆ ದೇಶಪಾಂಡೆ ಫೌಂಡೇಶನ್ ಪ್ಲಸ್ ನಮ್ಮದಿದು ವಿಶಾಲ ಸಂಸ್ಥೆಯವರೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಸೊ ಅವರೇ ಈ ಥರ ನಮಗೊಂದು ಇನ್ಫಾರ್ಮೇಷನ್ ಕೊಡಲಿಲ್ಲ, ಬಟ್ ಇನ್ಫಾರ್ಮೇಷನ್ ಕೊಡೋರು ಸಿಗ್ತಾರೆ, ಆದರೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿದ್ದು ಕೂಡ ಇಲ್ಲಿ ವಿಶಾಲ ಸಂಸ್ಥೆ, ಅವ್ರಿಗೆ ಮತ್ತೊಮ್ಮೆ ನಾನು ಇಲ್ಲಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ನಾನು ಇದನ್ನು.